ಒಂದು ವೈಟ್ ಗೋರಿಲಾಗೆ ವಿಚಿತ್ರವಾದ ಶಕ್ತಿಗಳೆಲ್ಲ ಸಿಕ್ತಿವೆ ಆ ಶಕ್ತಿಯನ್ನ ಕಂಟ್ರೋಲ್ ಮಾಡಕ್ಕಾಗದೆ ಒಂದು ದೇಶನ ನಾಶ ಮಾಡೋದಕ್ಕೆ ಹೋಗ್ತಿದೆ ಆ ಗೋರಿಲಾ ಜೊತೆಗೆ ಇನ್ನು ಕೂಡ ಎರಡು ದೊಡ್ಡ ದೊಡ್ಡ ಮಾನ್ಸ್ಟರ್ಸ್ ಗಳು ಸೇರ್ಕೋತವೆ ಮೂರು ಮಾನ್ಸ್ಟರ್ಸ್ ಗಳು ಸೇರಿ ಕೈಗೆ ಸಿಕ್ಕಿದ್ನೆಲ್ಲ ನಾಶ ಮಾಡುತ್ತಾ ಮುಂದೆ ಸಾಕ್ತಿರ್ತವೆ ಆಗ ಆ ಮಾನ್ಸ್ಟರ್ಸ್ ಗಳನ್ನ ಸೋಲ್ಸೋದಕ್ಕೆ ಬರೋದು ಒಬ್ಬ ಗೋರಿಲಾ ಟ್ರೈನರ್ ಹಾಗೆ ಒಬ್ಳು ಸೈಂಟಿಸ್ಟ್ ಇವರಿಬ್ರು ಸೇರಿ ಆ ಮೂರು ಮಾನ್ಸ್ಟರ್ಸ್ ಗಳನ್ನ ಸೋಲಿಸ್ತಾರಾ ಇಲ್ವಾ ಸೋಲ್ಸುದ್ರೂ ಹೇಗ್ ಸೋಲಿಸ್ತಾರೆ ಅನ್ನೋದೇ ಈ ಮೂವಿ ಈ ಮೂವಿ ಹೆಸರು ರಾಂಪೇಜ್ ಅಂತ ಸರಿ ಈಗ ನಾವು ತುಂಬ ಟೈಮ್ ವೇಸ್ಟ್ ಮಾಡಿದ್ರೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೋಗೋಣ ಮೂವಿಯ ಮೊದಲ ಸೀನ್ ನಮಗೊಂದು ಸ್ಪೇಸ್ ಶಟಲ್ ತೋರಿಸ್ತಾರೆ ಈ ಸ್ಪೇಸ್ ಶಟಲ್ ತುಂಬಾನೇ ಡ್ಯಾಮೇಜ್ ಆಗಿ ಇನ್ನೇನು ಬ್ಲಾಸ್ಟ್ ಆಗುವಂತ ಸ್ಥಿತಿಲಿರುತ್ತೆ ಹಾಗೆ ಇಲ್ಲಿರುವಂಥ ಸೈಂಟಿಸ್ಟ್ಗಳು ಕೂಡ ಸತ್ತೋಗಿರ್ತಾರೆ ಯಾಕೆ ಅಂತಂದ್ರೆ ಎನರ್ಜಿನ್ ಅನ್ನೋ ಒಂದು ಕಂಪನಿಯವರು ಈ ಜಾಗದಲ್ಲಿ ಪ್ರಾಣಿಗಳ ಮೇಲೆ ರ್ಯಾಂಪ್ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿರ್ತಾರೆ ಆ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿ ಒಂದು ಚಿಕ್ಕ ಹಿಲಿ ರಾಕ್ಷಸ ರೂಪಕ್ಕೆ ತಿರುಗಿಬಿಟ್ಟಿರುತ್ತೆ ಆದರೆ ಆದ್ರೆ ಒಬ್ರು ಸೈಂಟಿಸ್ಟ್ ಮಾತ್ರ ಇನ್ನು ಕೂಡ ಬದ್ಕೆ ಇರ್ತಾರೆ ಆ ಸ್ಪೇಸ್ ಶಟಲ್ ನಲ್ಲಿ ಒಂದು ಕ್ಯಾಪ್ಸುಲ್ ಮೂಲಕ ಮತ್ತೆ ಭೂಮಿಗೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾರೆ ಆದ್ರೆ ಎನರ್ಜಿನ್ ಕಂಪನಿ ಅವರು ಡೋರ್ ಅನ್ನ ಓಪನ್ ಮಾಡೋದಿಲ್ಲ ರಾಂಪೇಜ್ ಎಕ್ಸ್ಪೆರಿಮೆಂಟ್ ನ ಸ್ಯಾಂಪಲ್ ಗಳನ್ನ ತರೋ ಹಾಕಿದ್ರೆ ನೀನು ಬಾ ಇಲ್ಲಂದ್ರೆ ಅಲ್ಲೇ ಇರು ಅಂತ ಹೇಳ್ಬಿಡ್ತಾರೆ ಬೇರೆ ದಾರಿ ಇಲ್ದೆ ಆ ಸೈಂಟಿಸ್ಟ್ ಕೂಡ ಸ್ಯಾಂಪಲ್ ಗಳನ್ನ ತಗೋತಿರ್ಬೇಕಾದ್ರೆ ರಾಕ್ಷಸ ರೂಪಕ್ಕೆ ತಿರುಗಿರುವಂತ ಇಲ್ಲಿ ಅಲ್ಲಿಗೆ ಬಂದು ಸೈಂಟಿಸ್ಟ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ ಆದ್ರೆ ಹೇಗೋ ಮಾಡಿ ಆ ಸೈಂಟಿಸ್ಟ್ ಸ್ಯಾಂಪಲ್ ಗಳನ್ನ ತಗೊಂಡ್ ಬಂದು ಒಂದು ಕ್ಯಾಪ್ಸೂಲ್ ನಲ್ಲಿ ಕುತ್ಕೋತಾರೆ ಇವರು ಸ್ಪೇಸ್ ಶಟಲ್ ಇಂದ ಬೇರೆ ಆಗ್ತಿದ್ದಂಗೆನೆ ಅದು ಬ್ಲಾಸ್ಟ್ ಆಗಿ ಅದ್ರೊಳಗಡೆ ಇದ್ದಂತ ಆ ಇಲಿನು ಕೂಡ ಸತ್ತೋಗುತ್ತೆ ಹೀಗೆ ಇವರು ಭೂಮಿ ಕಡೆಗೆ ಹೋಗ್ತಿರ್ಬೇಕಾದ್ರೆ ಆ ಹೀಟ್ ಅನ್ನ ತಡ್ಕೊಳಕ್ ಮೂರು ಸ್ಯಾಂಪಲ್ ಗಳು ನಿರಂತರವಾಗಿ ಭೂಮಿ ಕಡೆಗೆ ಹೋಗ್ತಾನೆ ಇರ್ತವೆ ನಂತರ ನಮ್ಗೆ ಈ ಮೂವಿಯ ಹೀರೋನ ತೋರಿಸ್ತಾರೆ ಇವನ ಹೆಸರು ಡೇವಿಸ್ ಅಂತ ಡೇವಿಸ್ ಸ್ಯಾಂಡಿ ಆಗೋದ ಝೂ ನಲ್ಲಿ ಗೋರಿಲ್ಲ ಟ್ರೈನರ್ ಝೂಗೆ ಒಂದು ಹೊಸ ಗೋರಿಲ್ ತಂದಿರ್ತಾರೆ ಡೇವಿಸ್ ಹಾಗೂ ಅವನ ಜನರೆಲ್ಲ ಅದ್ರ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆ ಗೋರಿಲ್ಲಾ ಅವರ ಜೊತೆಲೆ ಇದ್ದ ಒಬ್ಬ ಹುಡುಗನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ ಆಗ ಅಲ್ಲಿಗೆ ಒಂದು ವೈಟ್ ಗೋರಿಲಾ ಬಂದು ಆ ಹುಡುಗನನ್ನ ಕಾಪಾಡುತ್ತೆ ಈ ವೈಟ್ ಗೋರಿಲ್ಲದ ಹೆಸರು ಜಾರ್ಜ್ ಅಂತ ಡೇವಿಸ್ ಜಾರ್ಜ್ ಗೆ ಹೇಳ್ತಾನೆ ಆ ಹೊಸ ಗೋರಿಲನ ಚೆನ್ನಾಗ್ ನೋಡ್ಕೊ ಯಾಕೆ ಅಂತಂದ್ರೆ ಹಂಟರ್ಸ್ ಗಳು ಅವನ ಕಂಪ್ಲೀಟ್ ಫ್ಯಾಮಿಲಿಯನ್ನ ಸಾಯಿಸ್ ಬಿಟ್ಟಿದ್ದಾರೆ ಅಂದಾಗ ಸರಿ ನಾನು ಅವನನ್ನ ನೋಡ್ಕೊತೀನಿ ಅಂತ ಜಾರ್ಜ್ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾನೆ ಇಲ್ಲ ನಮ್ಗೆ ಗೊತ್ತಾಗುತ್ತೆ ಜಾರ್ಜ್ ಹಾಗೂ ಡೇವಿಸ್ ತುಂಬಾ ಒಳ್ಳೆಯ ಫ್ರೆಂಡ್ಸ್ ಗಳು ಅಂತ ನಂತರ ನಮ್ಗೆ ರಾತ್ರಿಯ ಸಮಯದಲ್ಲಿ ತೋರಿಸ್ತಾರೆ ಆ ಮೂರು ಸ್ಯಾಂಪಲ್ ಗಳು ಭೂಮಿಯ ಮೂರು ಜಾಗದಲ್ಲಿ ಬಂದು ಬೀಳ್ತವೆ ಒಂದು ಸ್ಯಾಂಪಲ್ ತೋಳಗಳಿರುವಂತ ಬಂದು ಬಿದ್ದಾಗ ಒಂದು ತೋಳ ಅದರಲ್ಲಿ ಬರ್ತಿರೋ ಗ್ಯಾಸ್ ಅನ್ನ ಸ್ಮೆಲ್ ಮಾಡಿಬಿಡುತ್ತೆ ಮತ್ತೊಂದು ಸ್ಯಾಂಪಲ್ ನೀರಿನ ಒಳಗಡೆ ಬಿದ್ದಾಗ ಅದನ್ನ ಕ್ರೋಕೈಲ್ ತಿನ್ಬಿಡುತ್ತೆ ಕೊನೆಯ ಸ್ಯಾಂಪಲ್ ಬಂದು ಸ್ಯಾಂಡಿ ಆಗುದೂನಲ್ಲಿ ಬೀಳುತ್ತೆ ಏನಿರ್ಬೋದು ಅಂತ ಜಾರ್ಜ್ ಅದ್ರ ಹತ್ರ ಹೋದಾಗ ಅದ್ರಲ್ಲಿ ಬರ್ತಿರೋಂತ ಗ್ಯಾಸ್ ಅನ್ನ ಸ್ಮೆಲ್ ಮಾಡಿಬಿಡ್ತಾನೆ ನಂತರ ಮಾರನೇ ದಿನ ಡೇವಿಸ್ ಝೂಗೆ ಬಂದಾಗ ಅವನಿಗೆ ಹೇಳ್ತಾರೆ ಜಾರ್ಜ್ ಈಗ ಕರಡಿಯ ಗುಹೆ ಒಳಗಡೆ ಇದ್ದಾನೆ ಅಂತ ಏನಿರ್ಬೋದು ಅಂತ ಬಂದು ನೋಡಿದ್ರೆ ಜಾರ್ಜ್ ಒಂದು ಕರಡಿಯ ಕತ್ತನ ಮುರಿದು ಸಾಯಿಸಿ ಬಿಟ್ಟಿರ್ತಾನೆ ಯಾಕೆ ಏನಾಯ್ತು ಅಂತ ಡೇವಿಸ್ ಜಾರ್ಜ್ ನ ಜಾರ್ಜ್ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾನೆ ನನ್ನಿಂದ ಕ್ಷಮಸ್ಪೀಡು ನನ್ನಿಂದ ತಪ್ಪಾಗೋಗಿದೆ ಅಂತ ನಂತರ ಜಾರ್ಜ್ ಆ ಗುಹೆಯಿಂದ ಹೊರ್ಗಡೆ ಬಂದಾಗ ಡೇವಿಸ್ ಅವನನ್ನ ನೋಡಿ ಹೆದರ್ಕೊ ಯಾಕೆ ಅಂತಂದ್ರೆ ಜಾರ್ಜ್ ಒಂದೇ ದಿನದಲ್ಲಿ ತುಂಬಾ ದೊಡ್ಡ ಸೈಜ್ ಗೆ ಕನ್ವರ್ಟ್ ಆಗೋಗಿರ್ತಾನೆ ಡೇವಿಸ್ ಕಂತು ನಂಬೋದಕ್ಕೆ ಆಗುದಿಲ್ಲ ಒಂದೇ ದಿನದಲ್ಲಿ ಹೀಗಾಗೋದಕ್ಕೆ ಹೇಗ್ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ತಾನೆ ನಂತರ ಎನರ್ಜಿನ್ ಕಂಪನಿಯ ಓನರ್ಸ್ ತೋರಿಸ್ತಾರೆ ಇವಳ ಹೆಸರು ಕ್ಲೈರ್ ಅಂತ ಹಾಗೆ ಇವನು ಅವಳ ತಮ್ಮ ಬ್ರೆಟ್ ಅಂತ ಈ ರಾಂಪೇಜ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿಸ್ತಿರೋದು ಕೂಡ ಇವರೇನೆ ಇವ್ರಿಬ್ರಿಗೂ ಗೊತ್ತಾಗಿರುತ್ತೆ ರಾಂಪೇಜ್ ಎಕ್ಸ್ಪೆರಿಮೆಂಟ್ ನ ಸ್ಯಾಂಪಲ್ ಗಳು ಭೂಮಿಗೆ ಬಂದು ಬಿದ್ದಿವೆ ಅಂತ ಆದ್ರಿಂದ ಅವುಗಳನ್ನ ತಗೊಂಡ್ ಬರೋದಕ್ಕಿಂತ ತುಂಬಾನೇ ಡೇಂಜರಸ್ ಆಗಿರೋಂತ ಒಂದು ಜನರ ಟೀಮ್ ಅನ್ನ ಕಳಿಸ್ತಾರೆ ಇವರೆಲ್ಲರೂ ಸೇರಿ ಒಂದು ಕಾರಿಗೆ ಬಂದು ತಲುಪ್ತಾರೆ ತೋಳಗಳಿರುವಂತ ಜಾಗಕ್ಕೆ ಒಂದು ಸ್ಯಾಂಪಲ್ ಬಂದು ಬಿದ್ದಿತ್ತಲ್ಲ ಅದೇ ಜಾಗ ಇದು ಆ ಜಾಗಕ್ಕೆ ಬಂದು ನೋಡಿದಾಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಆ ಡಿವೈಸ್ ನಲ್ಲಿ ಇದ್ದಂತ ಸ್ಯಾಂಪಲ್ ಎಲ್ಲ ಖಾಲಿ ಆಗೋಗಿದೆ ಅಂತ ಅಲ್ಲೇ ಅವರಿಗೆ ತುಂಬಾ ತೋಳಗಳ ಡೆಡ್ ಬಾಡಿಗಳು ಸಿಕ್ತವೆ ಆಗ ಅವ್ರೆಲ್ಲರಿಗೂ ಗೊತ್ತಾಗುತ್ತೆ ಯಾವ್ದೋ ಒಂದು ತೋಳ ರಾಂಪೇಜ್ ಎಕ್ಸ್ಪಿರಿಮೆಂಟ್ ನ ಸ್ಯಾಂಪಲ್ ಅನ್ನ ಸ್ಮೆಲ್ ಮಾಡ್ಬಿಟ್ಟಿದೆ ಅಂತ ಆಗ ಕ್ಲಿಯರ್ ಅವಳ ಜನರಿಗೆ ಹೇಳ್ತಾಳೆ ತೋಳ ಅಂದ್ರೆ ಆ ಊರ್ಫ್ ಗೆ ಜೀವ ಇಲ್ದಿದ್ರು ಪರವಾಗಿಲ್ಲ ನನ್ಗೆ ಅದು ಬೇಕು ಅಂತ ನಂತರ ಇವರೆಲ್ಲರೂ ಸೇರಿ ಎಲಿ ಾಪ್ಟರ್ ನಿಂದ ಆ ತೋಳನ ಹುಡುಕೋದಕ್ಕೆ ಶುರು ಮಾಡ್ತಾರೆ ಹೀಗೆ ಹುಡುಕ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಆ ತೋಳ ಓಡೋಕ್ತಿರೋದು ಇವರಿಗೆ ಕಾಣಿಸುತ್ತೆ ಆದ್ರಿಂದ ಅದನ್ನ ಹಿಡಿಬೇಕು ಅಂತ ಕೆಳಗಡೆ ಬಂದಾಗ ಅದ್ರ ಹೆಜ್ಜೆ ಗುರುತನ ನೋಡಿ ಎಲ್ರು ಕೂಡ ಗಾಬರಿ ಆಗೋಗ್ತಾರೆ ಯಾಕೆ ಅಂತಂದ್ರೆ ಅದ್ರ ಹೆಜ್ಜೆ ಗುರುತು ಅಷ್ಟು ದೊಡ್ಡದಾಗಿರುತ್ತೆ ಇದೇ ಭಯದಲ್ಲಿ ಆ ಉಲ್ಫನ್ನ ಇವರೆಲ್ಲಾ ಹುಡುಕ್ತಿರ್ಬೇಕಾದ್ರೆ ಇವ್ರಿರುವಂತ ಜಾಗಕ್ಕೆನೆ ಅದು ಬರುತ್ತೆ ನಂತರ ಅಲ್ಲಿದ್ದಂತ ಒಬ್ಬೊಬ್ಬರನ್ನೇ ಭೇಟಿ ಆಡ್ತಾ ಎಲ್ಲರನ್ನು ಸಾಯಿಸ್ತಾ ಹೋಗುತ್ತೆ ಹೆಲಿಕಾಪ್ಟರ್ ಕೂಡ ಅದಕ್ಕೆ ಶೂಟ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಆ ವುಲ್ಫ್ ಗೆ ಹಾರುವಂತ ಶಕ್ತಿನೂ ಕೂಡ ಇರುತ್ತೆ ಇದರಿಂದ ಆ ಹೆಲಿಕಾಪ್ಟರ್ ಕೂಡ ಧ್ವಂಸ ಮಾಡಿ ಬಿಸಾಕುತ್ತೆ ಕೊನೆದಾಗಿ ಒಬ್ನೇ ಒಬ್ಬ ಉಳ್ಕೊಂಡಿರ್ತಾನೆ ಉಲ್ಫ್ ಅಲ್ಲಿಗೆ ಬಂದು ಅವನು ಕೂಡ ತಿಂದು ಸಾಯಿಸಿ ಬಿಡುತ್ತೆ ನಂತರ ಕೇಟ್ ಒಬ್ಳು ಸೈಂಟಿಸ್ಟ್ ಟಿವಿಯಲ್ಲಿ ಜಾರ್ಜ್ ನ ನ್ಯೂಸ್ ಬರ್ತಿರೋದನ್ನ ನೋಡ್ತಾಳೆ ಆದ್ರಿಂದ ಡೈರೆಕ್ಟ್ ಆಗಿ ಡೇವಿಸ್ ಹತ್ರ ಬಂದು ಅವನನ್ನ ಮೀಟ್ ಮಾಡಿ ಹೇಳ್ತಾಳೆ ನನ್ನ ಹೆಸರು ಕೇಟ್ ಅಂತ ನಾನು ಎನರ್ಜಿನ್ ಕಂಪನಿಯಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ನಿನ್ನೆ ರಾತ್ರಿ ನಿಮ್ಮ ಝೂನ್ ಅಲ್ಲಿ ಬಿದ್ದಿರುವಂತಹ ಆ ಡಿವೈಸ್ ನ ಒಳಗಡೆ ನಾನು ಕಂಡಿಡ್ದಿರೋ ಒಂದು ಎಕ್ಸ್ಪೆರಿಮೆಂಟ್ ನ ಸ್ಯಾಂಪಲ್ ಇದೆ ಆ ಎಕ್ಸ್ಪೆರಿಮೆಂಟ್ ನ ಸ್ಯಾಂಪಲ್ ತುಂಬಾನೇ ಡೇಂಜರಸ್ ಆಗಿದೆ ಅದು ವಾಪಸ್ ಬೇಕು ಅಂತ ಆದ್ರೆ ಅದಕ್ಕೆ ಡೇವಿಸ್ ಒಪ್ಕೊಳ್ಳೋದಿಲ್ಲ ಅವನು ಹೇಳ್ತಾನೆ ನನಗೆ ಎಲ್ಲಾ ವಿಷಯನೂ ಗೊತ್ತಾಗ್ಬೇಕು ಆ ಎಕ್ಸ್ಪೆರಿಮೆಂಟ್ ಯಾವ್ದು ಜಾರ್ಜ್ ಯಾಕೆ ಎಷ್ಟು ಬೇಗ ಬೇಗ ಬೆಳೀತಿದ್ದಾನೆ ಇಷ್ಟು ಕೋಪ ಮಾಡ್ಕೊತಿದ್ದಾನೆ ಎಲ್ಲಾನು ನನ್ಗೆ ಗೊತ್ತಾಗ್ಬೇಕು ಅಂತ ಕೇಟ್ ಕೂಡ ಸರಿ ಅಂತ ರಾಂಪೇಜ್ ಎಕ್ಸ್ಪರಿಮೆಂಟ್ ನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ ನಾವು ಬೇರೆ ಬೇರೆ ಪ್ರಾಣಿಗಳ ಡಿ ಎನ್ ಎಕ್ಸ್ ಮಾಡಿ ಒಂದು ಹೊಸ ಹೈಬ್ರಿಡ್ ಡಿ ಎನ್ ಎ ನ ಕ್ರಿಯೇಟ್ ಮಾಡ್ತೀವಿ ಆ ಡಿ ಎನ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದ್ರೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಶಕ್ತಿಗಳೆಲ್ಲ ಹೈಬ್ರಿಡ್ ಡಿ ಎನ್ ಇಂಜೆಕ್ಟ್ ಮಾಡಿರುವಂತ ಪ್ರಾಣಿಗಳಿಗೆ ಆ ಶಕ್ತಿಗಳೆಲ್ಲ ಬಂದ್ಬಿಡ್ತವೆ ಇದೇ ಕಾರಣದಿಂದಾನೆ ಜಾರ್ಜ್ ಇಷ್ಟು ಬೇಗ ಬೆಳೀತಿರೋದು ಅವನೊಳಗಡೆ ಇರುವಂತ ಶಕ್ತಿಗಳೆಲ್ಲ ಜಾಸ್ತಿ ಆಗ್ತಿರೋದು ಹೀಗಂತ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಜಾರ್ಜ್ ಗೆ ತುಂಬಾ ಹೊಟ್ಟೆ ಹಸುವಾಗೋದಕ್ಕೆ ಶುರುವಾಗಿ ತುಂಬಾನೇ ಕೋಪ ಬಂದ್ಬಿಡುತ್ತೆ ಇದೇ ಕೋಪದಲ್ಲಿ ಆ ಸೆಲ್ಲನ್ನ ಮುರಿದಾಕಿ ಗೋಡೆಯನ್ನ ಹೊಡ್ಕೊಂಡು ಅಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾನೆ ಆದ್ರೆ ಡೇವಿಸ್ ಅವನ ಮುಂದೆ ಬಂದು ಜಾರ್ಜ್ ಗೆ ಸಮಾಧಾನ ಮಾಡ್ತಿರ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಯು ಎಸ್ ಗವರ್ನಮೆಂಟ್ ನ ಒಂದು ಸೀಕ್ರೆಟ್ ಏಜೆನ್ಸಿ ಅವರು ಬಂದು ಜಾರ್ಜ್ ಗೆ ಇಂಜೆಕ್ಷನ್ ಗಳನ್ನ ಶೂಟ್ ಮಾಡಿ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ ಜೊತೆಗೆ ಡೇವಿಸ್ ಹಾಗೂ ಕೇಟ್ ಕೂಡ ಅರೆಸ್ಟ್ ಮಾಡ್ಕೊಂಡು ತಮ್ಮ ಜೊತೆನೆ ಕರ್ಕೊಂಡು ಬರ್ತಾರೆ ನಂತರ ಇವರಿಬ್ಬರನ್ನ ಮೀಟ್ ಮಾಡೋದಕ್ಕೆ ಗವರ್ನಮೆಂಟ್ ನ ಈ ಸೀಕ್ರೆಟ್ ಏಜೆನ್ಸಿಯ ಹೆಡ್ ರೆಸಲ್ ಬರ್ತಾನೆ ಈ ಸೀಕ್ರೆಟ್ ಏಜೆನ್ಸಿ ಹೆಸರು ಓಜಿ ಅಂತ ಓಜಿ ಅಂದ್ರೆ ಅದರ್ ಗವರ್ನಮೆಂಟ್ ಏಜೆನ್ಸಿ ಸಿ ಅಂತ ಇದಕ್ಕೆ ರಸಲೆ ಹೆಡ್ ಡೇವಿಸ್ ರಸಲ್ ಇಂದ ಗೊತ್ತಾಗುತ್ತೆ ಜಾರ್ಜ್ ಈಗ ತುಂಬಾ ಅಪಾಯಕಾರಿ ಆಗ್ಬಿಟ್ಟಿದಾನೆ ಅಂತ ಅವನನ್ನ ಸಾಯಿಸಿ ಅಂತ ಆಗ ಡೇವಿಸ್ ರಸಲ್ ಗೆ ಹೇಳ್ತಾನೆ ಜಾರ್ಜ್ ರೀತಿ ಆಗಿರೋದು ಒಂದು ಎಕ್ಸ್ಪೆರಿಮೆಂಟ್ ನ ಡಿ ಎನ್ ಆ ಡಿ ಎನ್ ನ ಕಂಡಿಡ್ದಿರೋದು ಬೇರೆ ಯಾರು ಅಲ್ಲ ಅದು ಕೇಟ ಕೇಟ್ ಜಾರ್ಜ್ ನ ಮೊದ್ಲಿನ ತರ ಮಾಡ್ತಾಳೆ ಅಂತ ಅಂದಾಗ ರಸಲ್ ಅವನಿಗೆ ಹೇಳ್ತಾನೆ ನೀನ್ ಅನ್ಕೊಂಡಿರೋ ತರ ಕೇಟ್ ಈಗ ಎನರ್ಜಿನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿಲ್ಲ ಒಂದು ವರ್ಷದ ಹಿಂದೆ ಇವರು ಎನರ್ಜಿನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಪೆನ್ ಅನ್ ಕದಿತಿದ್ರು ಅಂತ ಇವರನ್ನ ಅರೆಸ್ಟ್ ಮಾಡಿಸಿದ್ರು ನೀನ್ ಅನ್ಕೊಂಡಿರೋ ರೀತಿ ಜಾರ್ಜ್ ನೀವ್ ಸರಿ ಆಗೋದಿಲ್ಲ ಅಂತ ಅಂದಾಗ ಡೇವಿಸ್ ಕೇಟ್ ನ ಕೇಳ್ತಾನೆ ಇವ್ ಹೇಳ್ತಿರೋದು ನಿಜನ ಅಂತ ಕೇಟ್ ಕೂಡ ಹೌದು ಅಂತ ಒಪ್ಕೋತಾಳೆ ಈ ಕಡೆ ಎನರ್ಜಿನ್ ಕಂಪನಿಯಲ್ಲಿ ಕ್ಲೇರ್ ಹಾಗೂ ಬ್ರೆಡ್ಗೆ ಗೊತ್ತಾಗುತ್ತೆ ಜಾರ್ಜ್ ಅನ್ನ ಒಂದು ಗೋರಿಲ್ ಒಳಗಡೆ ನಮ್ಮ ರ್ಯಾಂಪೇಜ್ ಎಕ್ಸ್ಪೆರಿಮೆಂಟ್ ನ ಸ್ಯಾಂಪಲ್ ಸೇರ್ಕೊಂಡಿದೆ ಅಂತ ಆದ್ರಿಂದ ಅವರ ಬಿಲ್ಡಿಂಗ್ ನ ಮೇಲೆ ಟವರ್ ನಿಂದ ಒಂದು ಸಿಗ್ನಲ್ ಅನ್ನ ಆನ್ ಮಾಡ್ತಾರೆ ಯಾಕೆ ಯಾಕೆಂತಂದ್ರೆ ರಾಂಪೇಜ್ ಎಕ್ಸ್ಪೆರಿಮೆಂಟ್ ಗೆ ಒಳಗಾಗಿರುವಂತ ಪ್ರಾಣಿಗಳಿಗೆ ಈ ಸಿಗ್ನಲ್ ಅನ್ನ ಕೇಳುವಂತ ಶಕ್ತಿ ಇರೋದಿಲ್ಲ ಆದ್ರಿಂದ ಆ ಪ್ರಾಣಿಗಳು ಮಧ್ಯದಲ್ಲಿ ಏನೇ ಸಿಕ್ಕಿದ್ರು ಅದನ್ನೆಲ್ಲ ನಾಶ ಮಾಡಿ ಈ ಸಿಗ್ನಲ್ ಅನ್ನ ನಿಲ್ಸೋದಕ್ಕೆ ಬಂದೇ ಬರ್ತವೆ ಆಗ ಮಿಲಿಟರಿ ಅವರು ಬಂದು ಆ ಪ್ರಾಣಿಗಳನ್ನ ಸಾಯಿಸ್ತಾರೆ ಆ ಸಮಯದಲ್ಲಿ ನಾವು ಆ ಪ್ರಾಣಿಗಳ ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡ್ರೆ ಸಾಕು ನಾವು ರಾಂಪೇಜ್ ಎಕ್ಸ್ಪೆರಿಮೆಂಟ್ ಅನ್ನ ಮತ್ತೆ ಸ್ಟಾರ್ಟ್ ಮಾಡಬಹುದು ಅಂತ ಇವರಿಬ್ರು ಆನ್ ಮಾಡಿದ ಆ ಸಿಗ್ನಲ್ ಅನ್ನ ಕೇಳಿ ನದಿಯ ಒಳಗಡೆ ಇದ್ದಂತ ಒಂದು ದೊಡ್ಡ ಕ್ರೊಕೋಡೈಲ್ ಎನರ್ಜಿನ್ ಕಂಪನಿಯ ಕಡೆಗೆ ಹೋಗೋದಕ್ಕೆ ಶುರು ಮಾಡುತ್ತೆ ಈ ಕಡೆ ವುಲ್ಫ್ ಕೂಡ ಎನರ್ಜಿನ್ ಕಂಪನಿ ದಾರಿ ಕಡೆಗೆ ಹೋಗುತ್ತೆ ಈ ಸಿಗ್ನಲ್ ಅನ್ನ ಕೇಳಿ ಪ್ಲೇನ್ ಅಲ್ಲಿ ಹೋಗ್ತಿರೋಂತ ಜಾರ್ಜ್ ಕೂಡ ಎಚ್ಚರ ಆಗೋಗುತ್ತೆ ಆ ಸಿಗ್ನಲ್ ನ ವೇವ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ ಜಾರ್ಜ್ ಗೆ ಅದನ್ನ ಕೇಳೋಕಾಗ್ದೆ ಕೂಡ ಹಾಕಿದಂತ ಸೆಲ್ ನ ಮುರಿದಾಕಿ ಅಲ್ಲಿದ್ದಂತ ಜನರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಜಾರ್ಜ್ ರಸಲ್ ನ ಹಿಡ್ಕೊಂಡು ಹೊಡಿತಿರ್ಬೇಕಾದ್ರೆ ಡೇವಿಸ್ ಬಂದು ಜಾರ್ಜ್ ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಅದು ಸಾಧ್ಯ ಆಗುದಿಲ್ಲ ಯಾಕೆ ಅಂತಂದ್ರೆ ಜಾರ್ಜ್ ಆ ಸಿಗ್ನಲ್ ಇಂದ ಔಟ್ ಆಫ್ ಕಂಟ್ರೋಲ್ ಆಗೋಗಿರ್ತಾನೆ ಹೀಗೆ ಇವರ ಮಧ್ಯೆ ಫೈಟ್ ನಡೀತಿರ್ಬೇಕಾದ್ರೆ ಜಾರ್ಜ್ ಇಂದ ಈ ಪ್ಲೇನ್ ಬ್ಲಾಸ್ಟ್ ಆಗಿ ಕ್ರಾಶ್ ಆಗೋದಕ್ಕೆ ಶುರು ಆಗುತ್ತೆ ಆಗ ಡೇವಿಸ್ ಕೇಟ್ ಗೆ ಒಂದು ಪ್ಯಾರಾಚೂಟ್ ಅನ್ನು ಕೊಟ್ಟು ಪ್ಲೇನ್ ಇಂದ ಹೊರಗಡೆ ಕಳಿಸ್ತಾನೆ ಹಾಗೆ ರಸಲ್ ಹತ್ರ ಬಂದು ಅವ್ನ್ಗೂ ಕೂಡ ಒಂದು ಪ್ಯಾರಾಚೂಟ್ ಅನ್ನು ಹಾಕಿ ಪ್ಲೇನ್ ಇಂದ ಹೊರಗಡೆ ಬಂದ್ಬಿಡ್ತಾನೆ ಇದರಿಂದ ಕೇಟ್ ರಸಲ್ ಡೇವಿಸ್ ನ ಪ್ರಾಣ ಉಳ್ಕೊಳ್ಳುತ್ತೆ ಇವ್ರೆಲ್ಲಾರ್ಗು ಅನ್ಸುತ್ತೆ ಪ್ಲೇನ್ ಕ್ರಾಶ್ ನಲ್ಲಿ ಜಾರ್ಜ್ ಸತ್ತೋಗಿರ್ಬೋದು ಅಂತ ನಂತರ ಪ್ಲೇನ್ ಕ್ರಾಶ್ ಆಗಿದ್ದಂತ ಜಾಕೆ ಬಂದು ನೋಡಿದ್ರೆ ಇವ್ರ ಮೂರು ಜನಕ್ಕೂ ಎಲ್ಲೂ ಕೂಡ ಜಾರ್ಜ್ ನ ಡೆಡ್ ಬಾಡಿ ಸಿಗೋದಿಲ್ಲ ಆಗ ಇವ್ರಿಗೆ ಗೊತ್ತಾಗುತ್ತೆ ಜಾರ್ಜ್ ಇನ್ನು ಿಲ್ಲಾ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಈ ಕಡೆ ಎನರ್ಜಿನ್ ಕಂಪನಿಗೆ ಎಫ್ ಬಿ ಐ ಬಂದು ಕಂಪ್ಲೀಟ್ ಕಂಪನಿಯನ್ನೇ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಗೋರಿಲ್ ಹಾಗೂ ವರ್ಫ್ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿರೋದಕ್ಕೆ ಕಾರಣ ಈ ಅವರೇ ಅಂತ ಆದ್ರೆ ಎಷ್ಟೇ ಚೆಕ್ ಮಾಡಿದ್ರು ಪ್ರಾಜೆಕ್ಟ್ ರಾಂಪೇಜ್ ನ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಎಫ್ ಬಿ ಐ ನವರಿಗೆ ಸಿಗೋದಿಲ್ಲ ಈ ಕಡೆ ಕೇಟ್ ನನ್ನ ಹತ್ರ ಸುಳ್ಳು ಹೇಳಿದ್ಲು ಅಂತ ಡೇವಿಸ್ ಅವಳ ಜೊತೆ ಮಾತಾಡೋದಕ್ಕೆ ಇಷ್ಟಾನೆ ಪಡೋದಿಲ್ಲ ನಂತರ ಡೇವಿಸ್ ಹೇಳ್ತಾನೆ ಎಲ್ರನ್ನು ಸಾಯಿಸ್ಬೇಕು ಅಂತಿರೋ ಜಾರ್ಜ್ ನಾವು ನಾನು ಯಾಕೆ ಕಾಪಾಡ್ತಿದ್ದೀನಿ ಅಂತ ಯಾಕೆ ಅಂತಂದ್ರೆ ಜಾರ್ಜ್ ಚಿಕ್ಕ ಮರಿ ಇರಬೇಕಾದ್ರೆ ಅವನ ಫ್ಯಾಮಿಲಿ ಅವರನ್ನ ಹಂಟರ್ಸ್ ಗಳು ಭೇಟಿ ಸಾಯಿಸ್ಬಿಟ್ಟಿದ್ರು ಆ ಹಂಟರ್ಸ್ ಗಳಿಗೆ ಜಾರ್ಜ್ ಏನಾದ್ರು ಕಾಣಿಸಿದ್ರೆ ಚಿಕ್ಕ ಮರಿ ಅಂತ ನೋಡದೆ ಸಾಯಿಸ್ಬಿಡ್ತಿದ್ರು ಯಾಕೆ ಅಂತಂದ್ರೆ ಮಾರ್ಕೆಟ್ ನಲ್ಲಿ ವೈಟ್ ಕೊರಿಲ್ ಬಾಡಿ ಪಾರ್ಟ್ಸ್ ಗಳು ತುಂಬಾನೇ ಬೆಲೆ ಬಾಳ್ತವೆ ಜಾರ್ಜ್ ಅವರ ಕೈಗೆ ಸಿಗೋಷ್ಟರಲ್ಲಿ ನಾನ್ ಅಲ್ಲಿಗೆ ಹೋಗಿ ಆ ಎಲ್ಲಾ ಹಂಟರ್ಸ್ ಗಳನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ಟೆ ಅಲ್ಲಿಂದ ಇಲ್ಲಿವರೆಗೂ ಜಾರ್ಜ್ ನಾನು ನನ್ನ ಮಗನ್ ತರನೆ ನೋಡ್ಕೊಂಡಿದ್ದೀನಿ ಅವ್ನಿಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ ಅಂತ ಅಂದಾಗ ಕೇಟ್ ಹೇಳ್ತಾಳೆ ಯಾಕೆ ನಾನ್ ಇನ್ನ ಹತ್ರ ತಮ್ಮ ಇದ್ದ ಒಂದು ಕಾಯಿಲೆ ಇತ್ತು ಆ ಕಾಯಿಲೆಯನ್ನ ವಾಸೆ ಮಾಡೋದಕ್ಕೆ ನಾನು ಬೇರೆ ಬೇರೆ ಪ್ರಾಣಿಗಳ ಡಿ ಎನ್ ಹೊಸ ಹೈಬ್ರಿಡ್ ಡಿ ಎನ್ ಎ ಕಂಡಿಡ್ದೆ ಆ ಹೈಬ್ರಿಡ್ ಡಿ ಎನ್ ಬ್ರೆಡ್ಗೆ ತೋರಿಸ್ದಾಗ ಅವ್ರು ನನಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಆದ್ರೆ ನಂತರ ನನಗೆ ಗೊತ್ತಾಯ್ತು ಅವ್ರು ಆ ಡಿ ಎನ್ ಬೇರೆ ಬೇರೆ ತರ ಡೆವಲಪ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಬೇರೆ ದೇಶಕ್ಕೆ ಮಾರ್ತಿದ್ದಾರೆ ಅಂತ ಹೈಬ್ರಿಡ್ ಡಿ ಎನ್ ಯಾವ ಪ್ರಾಣಿ ಪ್ರಾಣಿಗೆ ನಾವು ಕೊಡ್ತೀವೋ ಡಿ ಎನ್ ಎಲ್ಲಿ ಯಾವ ಯಾವ ಪ್ರಾಣಿಗಳ ಶಕ್ತಿ ಇದೆ ಆ ಎಲ್ಲಾ ಶಕ್ತಿ ಆ ಪ್ರಾಣಿಗೂ ಕೂಡ ಬಂದ್ಬಿಡುತ್ತೆ ಅಂದ್ರೆ ಒಂದ್ ರೀತಿ ಹೇಳಬೇಕು ಅಂತಂದ್ರೆ ಆ ಪ್ರಾಣಿಗಳು ಮಾನ್ಸ್ಟರ್ ಗಳಾಗುತ್ತವೆ ಈ ಪ್ರಾಜೆಕ್ಟ್ ನ ಹೆಸರು ಪ್ರೊಜೆಕ್ಟ್ ರಾಂಪೇಜ್ ಅಂತ ಈ ಡಿ ಎನ್ ನಾನು ಹಾಗೆ ಬಿಟ್ರೆ ಇಡೀ ಪ್ರಪಂಚ ನಾಶ ಆಗ್ಬಿಡುತ್ತೆ ಅಂತ ಈ ಪ್ರಾಜೆಕ್ಟ್ ರಾಂಪೇಜ್ ನಾನು ಕಂಪ್ಲೀಟ್ ಆಗಿ ನಾಶ ಮಾಡೋದಕ್ಕೆ ನೋಡಿದೆ ಆದ್ರೆ ನಾನು ಕಂಪನಿಯ ಪೆನ್ಡ್ರೈವ್ ಅನ್ನ ಅಂತ ಕ್ಲೇರ್ ನಾನನ್ನ ಅರೆಸ್ಟ್ ಮಾಡಿಸ್ಬಿಟ್ಲು ನಾನು ಜೈಲಿಗೆ ಹೋಗಿ ಒಂದು ತಿಂಗಳಾದ್ಮೇಲೆ ನನ್ನ ತಮ್ಮ ಕಾಯಿಲೆ ಜಾಸ್ತಿ ಆಗಿ ಸತ್ತೋದ ಅಂತ ಅಂದಾಗ ಗು ಕೂಡ ಕೇಟ್ ನ ಮಾತಿನ ಮೇಲೆ ನಂಬಿಕೆ ಬರುತ್ತೆ ಆದ್ರಿಂದ ಇವರಿಬ್ರು ಡಿಸೈಡ್ ಮಾಡ್ತಾರೆ ಹೇಗಾದ್ರೂ ಮಾಡಿ ನಾವು ಈ ಪ್ರಾಜೆಕ್ಟ್ ರಾಂಪೇಜ್ ನಾವು ಕಂಪ್ಲೀಟ್ ಆಗಿ ನಾಶ ಮಾಡಲೇಬೇಕು ಅಂತ ನನ್ನ ಪ್ರಾಣನ ಕಾಪಾಡಿರೋದಕ್ಕೆ ಡೇವಿಸ್ ಗೆ ಹೇಳ್ತಾನೆ ನಂತರ ಇವರು ಮೂರು ಜನ ಇದ್ದಂತ ಜಾಗಕ್ಕೆ ಮಿಲಿಟರಿ ಅವರು ಬಂದು ಇವರನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ ನಂತರ ಈ ಮೂರು ಜನ ಮಿಲಿಟರಿ ಕ್ಯಾಂಪ್ ಒಳಗಡೆ ಬಂದಾಗ ಗೊತ್ತಾಗುತ್ತೆ ಜಾರ್ಜ್ ಆಗಿ ವುಲ್ಫ್ ಮಧ್ಯದಲ್ಲಿ ಏನೇ ಸಿಕ್ಕಿದ್ರು ಅದನ್ನೆಲ್ಲ ನಾಶ ಮಾಡ್ತಾ ಸೀದಾ ಶಿಕಾಗೋ ಸಿಟಿಗೆ ಹೋಗ್ತಿದ್ದಾರೆ ಅಂತ ಆಗ ಕೇಟ್ ಗೆ ಹೇಳ್ತಾಳೆ ಶಿಕಾಗೋದಲ್ಲಿರುವಂತ ಎನರ್ಜಿನ್ ಕಂಪನಿಯಲ್ಲಿ ಒಂದು ಟವರ್ ಇದೆ ಆ ಟವರ್ ನ ಕ್ಲೇರ್ ಹಾಗೂ ಬ್ರೆಟ್ ಆನ್ ಮಾಡಿಬಿಟ್ಟಿದ್ದಾರೆ ರಾಂಪೇಜ್ ಎಕ್ಸ್ಪೆರಿಮೆಂಟ್ ಗೆ ಒಳಗಾಗಿರುವಂತ ಪ್ರಾಣಿಗಳು ಆ ಟವರ್ ನಿಂದ ಬರುವಂತ ಸಿಗ್ನಲ್ ಅನ್ನ ಆಗೋದಿಲ್ಲ ಆದ್ರಿಂದ ಆ ಸಿಗ್ನಲ್ ನೆನೆಸೋದಕ್ಕೆ ಜಾರ್ಜ್ ಹಾಗೂ ವುಲ್ಫ್ ಹೋಗ್ತಿರೋದು ಇವು ಶಿಕಾಗೋ ಸಿಟಿಗೆ ಹೋಗಿ ತಲುಪುವಷ್ಟು ನಾವು ಸಿಟಿಯನ್ನ ಖಾಲಿ ಮಾಡಿಸ್ಬೇಕು ಇಲ್ಲಾಂದ್ರೆ ತುಂಬಾ ದೊಡ್ಡ ತೊಂದರೆ ಆಗುತ್ತೆ ಅಂತ ಅಂದಾಗ ಕರ್ನಲ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಆಗ ಕೇಟ್ ಡೇವಿಸ್ ಹೇಳ್ತಾಳೆ ಎನರ್ಜಿನ್ ಕಂಪನಿಯಲ್ಲಿ ಆಂಟಿ ಗಳಿವೆ ಆದ್ರಿಂದ ನಾವು ಈ ಪ್ರಾಣಿಗಳ ಕೋಪ ಕಮ್ಮಿ ಆಗೋ ರೀತಿ ಮಾಡಬಹುದು ಅಂದಾಗ ಹಾಗಾದ್ರೆ ನಾವೀಗ ಶಿಕಾಗೋ ಸಿಟಿಗೆ ಹೋಗ್ಬೇಕು ಅಂತ ಡೇವಿಸ್ ಹೇಳ್ತಾನೆ ನಂತರ ಅಲ್ಲಿ ಇದ್ದಂತ ಸೋಲ್ಜರ್ಸ್ ಗಳ ಕಣ್ಣನ್ನೆಲ್ಲ ತಪ್ಪಿಸಿ ಒಂದು ಹೆಲಿಕಾಪ್ಟರ್ ನ ಕದಿಯೋದಕ್ಕೆ ನೋಡ್ತಿರ್ತಾರೆ ರಸಲ್ ಕೂಡ ಅಲ್ಲಿಗೆ ಬಂದು ಆ ಹೆಲಿಕಾಪ್ಟರ್ ಕೀ ಅನ್ನ ಕೊಡ್ತಾನೆ ನಂತರ ಇವರಿಬ್ರು ಹೆಲಿಕಾಪ್ಟರ್ ನಲ್ಲಿ ಶಿಕಾಗೋ ಸಿಟಿ ಕಡೆಗೆ ಹೋಗ್ತಾರೆ ಈ ಕಡೆ ಕರ್ನಲ್ ಜಾರ್ಜ್ ಹಾಗೂ ಉಲ್ಫ್ ಇರೋಂತ ಜಾಕೆ ಸೋಲ್ಜರ್ಸ್ ಗಳನ್ನ ಕಳಿಸಿ ಅಟ್ಯಾಕ್ ಮಾಡಿಸೋದಕ್ಕೆ ನೋಡ್ತಾನೆ ಆದ್ರೆ ಈ ಅಟ್ಯಾಕ್ ನಿಂದ ಅವುಗಳಿಗೆ ಏನು ಕೂಡ ಆಗುದಿಲ್ಲ ಬದಲಾಗಿ ಅಲ್ಲಿ ಇದ್ದಂತ ಸೋಲ್ಜರ್ಸ್ ಗಳನ್ನೆಲ್ಲ ಸಾಯಿಸಿ ಸೀದಾ ಶಿಕಾಗೋ ಸಿಟಿ ಕಡೆಗೆ ಹೋಗ್ತಿರ್ತಾವೆ ಇವುಗಳನ್ನ ಹೀಗೆ ಬಿಟ್ರೆ ಆಗುದಿಲ್ಲ ಅಂತ ಕರ್ನಾ ಶಿಕಾಗೋ ಸಿಟಿಯನ್ನ ಖಾಲಿ ಮಾಡಿಸೋದಕ್ಕೆ ಹೇಳ್ತಾನೆ ಅಂತಂದ್ರೆ ಅಲ್ಲಿ ನ್ಯೂಕ್ಲಿಯರ್ ಬಂಬ ಅನ್ನು ಹಾಕ್ಸಿ ಸಿಟಿಯ ಜೊತೆ ಜಾರ್ಜ್ ಹಾಗೂ ವೋಲ್ಫ್ ಅನ್ನು ಕೂಡ ಸಾಯಿಸೋದಕ್ಕೆ ಈ ವಿಷಯನ ರಸ ಡೇವಿಸ್ ಗೆ ತಿಳಿಸ್ತಾನೆ ನಂತರ ಡೇವಿಸ್ ಹಾಗೂ ಕೇಟ್ ಶಿಕಾಗೋ ಸಿಟಿಗೆ ಬಂದು ತಲುಪ್ತಾರೆ ಅಲ್ಲಿ ನೋಡಿದ್ರೆ ಜನರೆಲ್ಲ ಆ ಸಿಟಿಯನ್ನ ಬಿಟ್ಟು ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ಜಾರ್ಜ್ ಹಾಗೂ ವುಲ್ಫ್ ಬಂದು ಎಲ್ಲರ ಮೇಲೆ ಭಯಂಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೋಗುವಂತ ದಾರಿಯಲ್ಲಿ ಮಧ್ಯದಲ್ಲಿ ಏನೇ ಸಿಕ್ಕಿದ್ರು ಧ್ವಂಸ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ನೀರಿನ ಒಳಗಡೆ ಯಾವ್ದೋ ಒಂದು ಪ್ರಾಣಿ ಹೋಗ್ತಿರೋದು ಕಾಣಿಸುತ್ತೆ ಆ ಪ್ರಾಣಿ ನೀರಿನಿಂದ ಬಂದಾಗ ಅದನ್ನ ನೋಡಿ ಎಲ್ರು ಕೂಡ ತುಂಬಾನೇ ಶಾಕ್ ಆಗಿ ಹೋಗ್ತಾರೆ ಯಾಕೆ ಅಂತಂದ್ರೆ ಜಾರ್ಜ್ ಹಾಗೂ ವುಲ್ಫ್ ಗಿಂತ ಈ ಕ್ರೊಕಡೈಲ್ ಹತ್ತು ಪಟ್ಟು ದೊಡ್ಡದಾಗಿರುತ್ತೆ ರಾಂಪೇಜ್ ಎಕ್ಸ್ಪೆರಿಮೆಂಟ್ ನ ಸ್ಯಾಂಪಲ್ ಅನ್ನ ತಿಂದಿದ್ದ ಅದೇ ಕ್ರೊಕಡಲ್ ಇದು ಮಿಲಿಟರಿ ಅವರೆಲ್ಲ ಅದನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಆದ್ರೆ ಅದಕ್ಕೆ ಒಂದು ಸ್ಕ್ರಾಚ್ ಕೂಡ ಬರೋದಿಲ್ಲ ಈಗ ಈ ಮೂರು ಮಾನ್ಸ್ಟರ್ ಗಳು ಸೇರಿ ಸಿಟಿ ಎಂ ಮೇಲೆ ಭಯಂಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ ಈ ಕಡೆ ಕರ್ನಾಲ್ ಶಿಕಾಗೋ ಸಿಟಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ ಕೇಟ್ ಹಾಗೂ ಡೇವಿ ಸಿಟಿ ಎಂ ಮಧ್ಯದಲ್ಲಿ ಹೆಲಿಕಾಪ್ಟರ್ ನ ಲ್ಯಾಂಡ್ ಮಾಡಿ ಎನರ್ಜಿನ್ ಕಂಪನಿ ಒಳಗಡೆ ಬರ್ತಾರೆ ಅಲ್ಲಿರುವಂತಹ ಆಂಟಿಡೋಡ್ ಅನ್ನ ತಗೊಳ್ಳೋದಕ್ಕೆ ಮೊದಲು ಕಂಪ್ಯೂಟರ್ ನಲ್ಲಿ ಚೆಕ್ ಮಾಡ್ತಾರೆ ಆದ್ರೆ ಎಫ್ ಬಿ ಐ ಅವರು ಆ ಕಂಪನಿಯ ಎಲ್ಲಾ ಡಾಟಾ ನ ಡಿಲೀಟ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗಿರ್ತಾರೆ ಸರಿ ಅಂತ ಹೇಳಿ ಲ್ಯಾಬ್ ನಲ್ಲಿ ಎಲ್ಲ ಹುಡುಕೋದಕ್ಕೆ ಶುರು ಮಾಡ್ತಾರೆ ಹೀಗೆ ಹುಡುಕ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಆಂಟಿ ಡೋಡ್ ಇವರಿಗೆ ಸಿಗುತ್ತೆ ಅದೇ ಸಮಯಕ್ಕೆ ಅಲ್ಲಿಗೆ ಕ್ಲೇರ್ ಹಾಗೂ ಬ್ರೆಟ್ ಬಂದು ಅವರಿಬ್ಬರನ್ನ ಗನ್ ಪಾಯಿಂಟ್ ಗೆ ತಗೊಂಡು ಆಂಟಿಡೋಡ್ ಅನ್ನ ವಾಪಸ್ ಕೊಡೋದಕ್ಕೆ ಹೇಳ್ತಾರೆ ಕೇಟ್ ಒಂದನ್ನ ಅವಳತ್ರ ಬಚ್ಚಿಟ್ಕೊಂಡು ಮತ್ತೆರಡನ್ನ ಅವಳಿಗೆ ಕೊಟ್ಬಿಡ್ತಾಳೆ ಆಗ ಕ್ಲೇರ್ ಡೇವಿಸ್ ಗೆ ಶೂಟ್ ಮಾಡಿ ಕೇಟ್ ನಲ್ಲಿಂದ ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ ಯಾಕೆ ಅಂತಂದ್ರೆ ಕೇಟ್ ನ ಸಹಾಯದಿಂದ ಈ ಪ್ರಾಜೆಕ್ಟ್ ರಾಂಪೇಜ್ ಅನ್ನ ಬೇರೆ ಕಡೆ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಈ ಕಡೆ ಈ ಮೂರು ಮಾನ್ಸ್ಟರ್ಸ್ ಗಳು ಸೇರಿ ಎನರ್ಜಿ ಕಂಪನಿಯ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತವೆ ಯಾಕೆ ಅಂತಂದ್ರೆ ಈ ಕಂಪನಿಯ ಮೇಲಿರುವಂತ ಟವರ್ ಅನ್ನ ನಾಶ ಮಾಡಿ ಬರ್ತಿರೋಂತ ಸಿಗ್ನಲ್ ಅನ್ನ ನಿಲ್ಸೋದಕ್ಕೆ ಇವರಿಬ್ರು ಕೇಟ್ ನ ಕರ್ಕೊಂಡು ಇಲ್ಲಿಂದ ಹೆಲಿಕಾಪ್ಟರ್ ನಲ್ಲಿ ಹೋಗ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಾರ್ಜ್ ಬಂದು ಅಲ್ಲೆಲ್ಲ ಧ್ವಂಸ ಮಾಡೋದಕ್ಕೆ ಶುರು ಮಾಡ್ತಾನೆ ಹೆಲಿಕಾಪ್ಟರ್ ಇನ್ನೇನು ಕೇಟ್ ನ ಮೇಲೆ ಬಿಳಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಡೇವಿಸ್ ಬಂದು ಅವಳನ್ನ ಕಾಪಾಡ್ತಾನೆ ಆಗ ಅವರಿಬ್ ಕ್ಲಿಯರ್ ಬಂದು ಡೇವಿಸ್ ಕೇಳ್ತಾಳೆ ಹೋಗು ಆ ಗೋರಿಲ್ ಡಿಸ್ಟ್ರಾಕ್ಟ್ ಮಾಡು ನಾನ್ ಇಲ್ಲಿಂದ ಸೇಫ್ ಆಗಿ ಹೋಗ್ಬೇಕು ಅಂತ ಡೇವಿಸ್ ಕೂಡ ಜಾರ್ಜ್ ಹತ್ರ ಬಂದು ಜಾರ್ಜ್ ಅಂತ ಜೋರಾಗಿ ಕೂಗ್ತಾನೆ ಆಗ ಕ್ಲೇರ್ ಅವಳ ಹತ್ರ ಇದ್ದಂತ ಒಂದು ಆಂಟಿ ಡೋಡ್ ಅನ್ನ ಕ್ಲೇರ್ ಬ್ಯಾಗ್ ಒಳಗಡೆ ಹಾಕಿ ಜಾರ್ಜ್ ನ ಮುಂದೆ ತಳ್ಬಿಡ್ತಾಳೆ ಆಗ ಜಾರ್ಜ್ ಅವಳನ್ನ ತಿಂದ್ಬಿಡ್ತಾನೆ ಈ ಕಡೆ ಕ್ಲೇರ್ ನ ತಮ್ಮ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ರಸಲ್ ಬಂದು ಅವನನ್ನ ತಡಿತಾನೆ ನಿನ್ ಹತ್ರ ಇರುವಂತ ಲ್ಯಾಪ್ಟಾಪ್ ಅನ್ನ ನನಗೆ ಕೊಟ್ಬಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ ಯಾಕೆ ಅಂತಂದ್ರೆ ಎನರ್ಜಿನ್ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅದ್ರಲ್ಲಿ ಇರುತ್ತೆ ಅದನ್ನ ಕೊಟ್ಬಿಟ್ಟು ಬ್ರೈಟ್ ಹೊರಗಡೆ ಬರ್ತಿದ್ದಂಗೆನೆ ಕಲ್ ಬಿದ್ದು ಅವನು ಕೂಡ ಸತ್ತೋಗ್ತಾನೆ ಹೋಗ್ತಾನೆ ಸಿಗ್ನಲ್ ಬರ್ತಿರುವಂತ ಆ ಟವರ್ ಗಳನ್ನ ಜಾರ್ಜ್ ಹಾಗೂ ವುಲ್ಫ್ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತವೆ ಈ ಕಡೆ ಆ ದೊಡ್ಡ ಕ್ರೊಕಡಲ್ ಬಿಲ್ಡಿಂಗ್ ಅನ್ನ ಹತ್ತುತ್ತಿರೋದ್ರಿಂದ ತೂಕ ಜಾಸ್ತಿ ಆಗಿ ಆ ಬಿಲ್ಡಿಂಗ್ ಕುಸಿಯೋದಕ್ಕೆ ಶುರುವಾಗುತ್ತೆ ಕೇಟ್ ಹಾಗೂ ಡೇವಿಸ್ ಹೇಗೋ ಮಾಡಿ ಅಲ್ಲಿದ್ದ ಹೆಲಿಕಾಪ್ಟರ್ ನಿಂದ ತಮ್ಮ ಪ್ರಾಣನ ಉಳಿಸ್ಕೋತಾರೆ ಆದ್ರೆ ಆ ಬಿಲ್ಡಿಂಗ್ ಸಂಪೂರ್ಣವಾಗಿ ಕೆಳಗಡೆ ಬಿದ್ದು ನಾಶ ಆಗೋಗುತ್ತೆ ನಂತರ ಕೇಟ್ ಹಾಗೂ ಡೇವಿಸ್ ಹೆಲಿಕಾಪ್ಟರ್ ನಿಂದ ಹೊರಗಡೆ ಬಂದು ನೋಡ್ತಾರೆ ಆ ಜಾಗದಲ್ಲಿ ಇನ್ನೂ ಕೂಡ ಸ್ವಲ್ಪ ಜನರು ಇರ್ತಾರೆ ಆದ್ರಿಂದ ನಾವು ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಲ್ಲಿ ಹಾಕುದ ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಬಿಲ್ಡಿಂಗ್ ನ ಕೆಳಗಡೆಯಿಂದ ಜಾರ್ಜ್ ಆದ್ರೆ ಮೊದಲಿನ ತರ ತುಂಬಾ ಕೋಪ ಮಾಡ್ಕೊಂಡಿರೋದಿಲ್ಲ ಯಾಕೆ ಅಂತಂದ್ರೆ ಆಗ್ಲೇ ಜಾರ್ಜ್ ನ ಸಮೇತ ನ ಆದ್ರೆ ಎಫೆಕ್ಟ್ ನಿಂದ ಕೋಪ ಎಲ್ಲ ಹೋಗಿ ನಾರ್ಮಲ್ ಆಗಿರ್ತಾನೆ ಆದ್ರೆ ಅವನ ಸೈಜ್ ಮಾತ್ರ ಹಾಗೆ ಇರುತ್ತೆ ಜಾರ್ಜ್ ಸರಿ ಹೋಗಿರೋದನ್ನ ನೋಡಿ ಇವ್ರಿಬ್ರು ಸಂತೋಷ ಪಡ್ತಿರ್ಬೇಕಾದ್ರೇನೆ ಅವರಿಂದ ಇದ್ದ ವುಲ್ಫ್ ಹಾಗೂ ಕ್ರುಕಡೆಲ್ ಕೂಡ ಎದ್ದೊಳ್ತವೆ ಆದ್ರಿಂದ ಡೇವಿಸ್ ಕೇಟ್ಗೆ ಹೇಳ್ತಾನೆ ನೀನು ಇಲ್ಲಿಂದ ಹೋಗಿ ರಸಲ್ ನ ಮೀಟ್ ಮಾಡಿ ನೀವು ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೇಳು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾನೆ ಹಾಗೆ ಜಾರ್ಜ್ ನ ಜೊತೆ ಸೇರಿ ಅವೆರಡು ಮಾನ್ಸ್ಟರ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಜಾರ್ಜ್ ಹಾಗೂ ಆ ಮಾನ್ಸ್ಟರ್ ಗಳ ನಡುವೆ ಒಂದು ದೊಡ್ಡ ಭಯಂಕರವಾದ ಫೈಟ್ ಶುರು ಆಗಿ ಹೋಗುತ್ತೆ ಡೇವಿಸ್ ವುಲ್ಫ್ ಅನ್ನ ಕ್ರೊಕಡೈಲ್ ಮುಂದೆ ಬರೋ ರೀತಿ ಮಾಡ್ತಾನೆ ಅದು ಮುಂದೆ ಬರ್ತಿದ್ದಂಗೆನೆ ಕ್ರೊಕೊಡೈಲ್ ವುಲ್ಫ್ ಕತ್ತನ್ನ ತಿಂದು ಅದನ್ನ ಸಾಯಿಸಿ ಬಿಡುತ್ತೆ ಈ ಕಡೆ ಕೇಟ್ ರಸಲ್ ಇದ್ದ ಜಾಗಕ್ಕೆ ಬಂದು ಹೇಳ್ತಾಳೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ತಿರುವಂತ ಜಾಗದಲ್ಲಿ ಇನ್ನೂ ಕೂಡ ತುಂಬಾ ಜನರಿದ್ದಾರೆ ಆದ್ರಿಂದ ನಾವು ಆ ಬಾಂಬನ್ನ ತಡಿಬೇಕು ಅಂತ ಈ ಕಡೆ ಜಾರ್ಜ್ ಹಾಗೂ ಡೇವಿಸ್ ಆ ಭಯಂಕರವಾದಂತಹ ದೊಡ್ಡ ಕ್ರೊಕಡಲ್ ಜೊತೆ ಫೈಟ್ ಮಾಡ್ತಾನೆ ಇರ್ತಾರೆ ಎಷ್ಟೇ ಕಷ್ಟದಿಂದ ಪ್ರಯತ್ನ ಪಟ್ಟು ಅದನ್ನ ಹೇಗಾದ್ರೂ ಮಾಡಿ ಸಾಯಿಸಬೇಕು ಅಂತ ಫೈಟ್ ಮಾಡ್ತಿದ್ರೆ ಆದ್ರೆ ಆ ಅಂತೂ ಸಾಯೋದಕ್ಕೆ ರೆಡಿನೇ ಆಗಿರೋದಿಲ್ಲ ಆ ಕ್ರೊಕೊಡಲ್ ಇಂದ ಜಾರ್ಜ್ ನ ಕಾಪಾಡಬೇಕು ಅಂತ ಡೇವಿಸ್ ಒಂದು ಹೆಲಿಕಾಪ್ಟರ್ ನ ಒಳಗಡೆ ಬಂದು ಕಂಟಿನ್ಯೂಸ್ ಫೈರ್ ಮಾಡೋದಕ್ಕೆ ಶುರು ಮಾಡ್ತಾನೆ ಇದರಿಂದ ಆ ಕ್ರೊಕೊಡಲ್ ಗೆ ತುಂಬಾ ಕೋಪ ಬಂದು ಡೇವಿಸ್ ಕಡೆಗೆ ಬರ್ತಿರುತ್ತೆ ಅವನನ್ನ ತಿಂದು ಸಾಯಿಸೋದಕ್ಕೆ ಅಂತ ಇನ್ನೇನು ಅವನನ್ನ ತಿಂದು ಸಾಯಿಸ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರನೆ ಜಾರ್ಜ್ ಆ ಶಾರ್ಪ್ ಆಗಿರುವಂತ ಮೆಟಲ್ ಅನ್ನ ತಂದು ಕ್ರೊಕಡಲ್ ನ ಕಣ್ಣಿಗೆ ಚುಚ್ಚಿ ಅದನ್ನ ಸಾಯಿಸಿ ಬಿಡ್ತಾನೆ ಡೇವಿಸ್ ಹಾಗೂ ಜಾರ್ಜ್ ಸೇರಿ ಆ ಎರಡು ಬಯಂಕರ್ ಮಾನ್ಸ್ಟರ್ ಗಳನ್ನ ಸಾಯಿಸಿರೋದ್ರಿಂದ ಕರ್ನಲ್ ಕೂಡ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕೋದಕ್ಕೆ ಕೊಟ್ಟಿದ್ದಂತ ಪರ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡ್ತಾನೆ ಈ ಕಡೆ ಜಾರ್ಜ್ ತುಂಬಾನೇ ಫೈಟ್ ಮಾಡಿರೋದ್ರಿಂದ ತುಂಬಾ ಗಾಯಗಳಾಗಿರೋದ್ರಿಂದ ಸಾಯೋ ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾನೆ ಡೇವಿಸ್ ಜಾರ್ಜ್ ನೋಡಿ ತುಂಬಾನೇ ಪ್ರೀತಿಯಿಂದ ಮಾತಾಡ್ತಿರ್ತಾನೆ ಆದ್ರೆ ಅದೇ ಸಮಯಕ್ಕೆ ಜಾರ್ಜ್ ಸತ್ತೋಗ್ತಾನೆ ಇದನ್ನ ನೋಡಿ ಎಲ್ರಿಗೂ ಕೂಡ ತುಂಬಾನೇ ದುಃಖ ಆಗುತ್ತೆ ಇದೇ ಬೇಜಾರ್ ನಲ್ಲಿ ಡೇವಿಸ್ ತುಂಬಾ ದುಃಖ ಪಡ್ತಾ ನಿಂತಿರ್ಬೇಕಾದ್ರೆ ಗಮನಿಸ್ತಾನೆ ಜಾರ್ಜ್ ಅವನ ಕೈಯನ್ನ ಅಲುಗಾಡ್ಸಿದಾನೆ ಅಂತ ನೋಡಿದ್ರೆ ಜಾರ್ಜ್ ಸಾಯೋ ತರ ಡ್ರಾಮಾ ಮಾಡ್ತಿರ್ತಾನೆ ನಂತರ ಜಾರ್ಜ್ ಡೇವಿಸ್ ನ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾನೆ ಸತ್ತೋದೆ ಅಂತ ಅಳೋದಕ್ಕೆ ಶುರು ಮಾಡ್ಬಿಟ್ಯಾ ಅಂತ ಇಷ್ಟೆಲ್ಲಾ ಏಟ್ಗಳಾಗಿದ್ರು ಜಾರ್ಜ್ ಯಾಕೆ ಬದುಕ್ತ ಅಂತಂದ್ರೆ ಅವನ್ ಒಳಗಡೆ ಇರುವಂತ ರಾಂಪೇಜ್ ನ ಡಿ ಎನ್ ಎ ಡಿ ಎನ್ ಎಲ್ಲಿ ಆಗಿರುವಂತ ಗಾಯಗಳು ಬೇಗನೆ ರಿಕವರ್ ಆಗುವಂತ ಶಕ್ತಿನೂ ಕೂಡ ಇರುತ್ತೆ ನಂತರ ಜಾರ್ಜ್ ನಾವು ಒಂದು ಹೊಸ ಮನೆಯ ಹುಡುಕ್ಬೇಕು ಅಂತ ಡೇವಿಸ್ ಹೇಳ್ತಾನೆ ಇಲ್ಲಿಗೆ ಒಂದು ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ ಈ ಮೂವಿ ಹೇಗನಿಸ್ತು ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿಯ ಜೊತೆಗೆ